हाय फ्रेंड्स, वेलकम बैक टू जीके व्लॉग्स। इवत्तु नानु एमटीआर टेस्ट तरने मनेयल्लि रवे इड्ली हेगे माडोदु अंत तोर्सिकोड्तीनि। नोडि, नानु करेक्ट आगि 1/2 केजी मामूलि उप्पिट्टु रवे बरुत्तल्वा अदन्ने तगोंडिदीनि। इवाग इदक्के ओंदु स्पून एण्णे हाकि इदन्न नीटागि लो फ्लेम अल्लि उरिकोण फर्स्ट। इवाग नोडि, इवाग ओंदु बाण्लि इट्कोंडु नानु ओंदु स्पून अष्टु एण्णे हाकोंडिदीनि। ई रवेन नावु इवाग लो फ्लेम अल्लि निदानवागि नीटागि उरिकोबेकु, आवाग रवे इड्ली तुंबाने चेन्नागि बरुत्ते। रवे उर्कोबेकाद्रे नीवु हई फ्लेम मार्कोंडे उर्कोबहुदु, आद्रे कई आड्सने इरबेकु, आवाग बेग उर्दग आगुत्ते। नोडि, रवे उरिता इद्दाग निमगे गम अंत स्मेल बरुत्ते, अल्लिवरेगु नीवु रवे उर्कोबेकु, आवाग इड्ली पर्फेक्ट आगि सूपर आगि बरुत्ते। इवाग नोडि, रवे कलर चेंज आगिदे, मत्ते गम अंत स्मेल कूड बर्ता इदे। इदन्न इवाग आफ् माड्कोण। आफ् माड्बिट्टु नावु यावुदु मिक्स माड्कोळ्तीवो अदे बौल्गे इदु हाकोळ्ळोण। ईग इवाग नोडि, रवे उरिदिद्द नानु ओंदु गाजिन बौल्गे हाकोळ्ता इदीनि। इवाग नोडि, नानु रवे उरिदल्ल अदे बाण्लि इट्कोंडु अदक्के ओंदु 4-5 स्पून अष्टु एण्णे हाकोळ्ता इदीनि। नोडि, एण्णे हाकोंडि इवाग नावु अदक्के 1/2 स्पून अष्टु सासिवे हाकोबेकु। नोडि, सासिवे चेन्नागि सिडिबेकु। नोडि, इवाग सासिवे सिडिता इदे, नानु अदक्के 1/2 स्पून अष्टु कडले बेळे मत्ते 1/2 स्पून अष्टु उद्दिन बेळे हाकोंडु फ्रै माड्कोबेकु। ನೋಡಿ, ಕಡಲೆ ಬೇಳೆ ಉದ್ದಿನ ಬೇಳೆ ಹಾಕಬೇಕಾದ್ರೆ ನೀವು ಹೈ ಫ್ಲೇಮ್ ಮಾಡ್ಕೊಂಡು ಹಾಕೋಬೇಡಿ, ಸೀದ ಹೋಗ್ಬಿಡುತ್ತೆ। ನೋಡಿ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದ ತಕ್ಷಣ ನೀವು ಒಂದು 1/2 ಸ್ಪೂನ್ ಅಷ್ಟು ಜೀರಿಗೆ ಹಾಕೋಣ। ಜೀರಿಗೆ ಹಾಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ। ಜೊತೆಗೆ ನಾನು ಇವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ನೋಡಿ ಗೋಡಂಬಿ ತಗೊಂಡಿದ್ದೀನಿ, ಅದು ಹಾಕೊಳ್ತಾ ಇದೀನಿ। ಅದು ಅಷ್ಟೇ ಫ್ರೈ ಮಾಡ್ಕೋಬೇಕು। ಇವಾಗ ನೋಡಿ, ಗೋಡಂಬಿ ಫ್ರೈ ಆಗಿದ ತಕ್ಷಣ ನಾವು ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ನಾನು ಕರ್ಬೇ ಸೊಪ್ಪು ತಗೊಂಡಿದ್ದೀನಿ। ನೋಡಿ, ಕರ್ಬೇ ಸೊಪ್ಪು ಹಾಕಿ ಮುಚ್ಚಿ ಕೊಡೋಣ। ಯಾಕಂದ್ರೆ ಕರ್ಬೇ ಸೊಪ್ಪು ಹಾಕಿದ್ಮೇಲೆ ಎಲ್ಲ ತಿಳಿಯುತ್ತೆ, ಅದಕ್ಕೋಸ್ಕರ ಪ್ಲೇಟ್ ಬಿಟ್ಕೊಂಡಿದ್ದೀನಿ। ನೋಡಿ, ಇದು ಒಗ್ಗರಣೆ ಹಾಕೊಂಡ್ವಲ್ಲ, ಅದನ್ನ ಈಗ ನಾವು ರವೆ ಉರಿದಿ ರೆಡಿ ಮಾಡಿದೀವಲ್ಲ ಅದಕ್ಕೆ ಇದನ್ನ ಹಾಕೋಬೇಕು। ಹಾಕಿ ಒಂದ ಸತಿ ನೀಟಾಗಿ ಈಗ ಮಿಕ್ಸ್ ಮಾಡ್ಕೋಣ। ಇವಾಗ ನೋಡಿ, ಎಣ್ಣೆ ಒಗ್ಗರಣೆ ಹಾಕಿದ್ನಲ್ಲ ಇದಕ್ಕೆ ಹಾಕೊಂಡ ಮೇಲೆ ನೋಡಿ, ಕರ್ಬೇವು ಇರುತ್ತಲ್ಲ ಅದು ಸ್ವಲ್ಪ ತಣ್ಣಗಾಗಿರುತ್ತೆ, ಅದನ್ನ ನೋಡಿ ಕೈಯಿಂದ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ಅದದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ। ನೋಡಿ, ಕರ್ಬೇವು ಸಬ್ ಸೆಪರೇಟ್ ಆಗಿ ಎತ್ತುಕೊಳ್ಳಿ, ಎತ್ತುಕೊಂಡು ಈ ತರ ನೀಟಾಗಿ ಪುಡಿ ತರ ಮಾಡಿ ಈ ರವೆ ಒಳಗೆ ಹಾಕೊಂಡ್ರೆ ತಿನ್ನಬೇಕಾದ್ರೆ ಅದರದು ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ರವೆ ಇಡ್ಲಿಗೆ। ನೋಡಿ, ಈ ತರ ಕರ್ಬೇವು ಮಾತ್ರ ಎತ್ತುಕೊಳ್ಳಿ, ಹೆಂಗಿದ್ರು ಎಣ್ಣೆಯಲ್ಲಿ ಫ್ರೈ ಆಗಿರ್ತಲ್ಲ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಮತ್ತೆ ಪೌಡರ್ ಮಾಡಿದ ತಕ್ಷಣನೇ ನೋಡಿ ಹಿಂಗ ಆಗಿಬಿಡುತ್ತೆ। ಇವಾಗ ನೋಡಿ, ಎಲ್ಲ ಕರ್ಬೇವು ಮಾಡ್ಕೊಂಡಿದ್ದೀನಿ। ನೋಡಿ, ಇವಾಗ ನನ್ನ ಕರ್ಬೇವೆಲ್ಲ ಕೈಯಲ್ಲೇ ಪೌಡರ್ ಮಾಡ್ಕೊಂಡ ಮೇಲೆ ನಾನು ಯಾವ ಬಟ್ಟಲಲ್ಲಿ ರವೆ ತಗೊಂಡಿದ್ದೆ ಅದೇ ಬಟ್ಟಲ ಕರೆಕ್ಟ್ ಆಗಿ ಒಂದು ಬಟ್ಟಲು ಪೂರ್ತಿ ನಾವು ಮೊಸರು ಹಾಕೋಬೇಕು, ಆಮೇಲೆ ನೀರು ಹಾಕೊಳ್ಳೋಕೆ ಹೋಗಬೇಡಿ। ಹಾಕೊಂಡ ಮೇಲೆ ನೋಡಿ, ನೀಟಾಗಿ ಒಂದ ಸತಿ ಮಿಕ್ಸ್ ಮಾಡ್ಕೋಣ ಈಗ। ಆಮೇಲೆ ಇದನ್ನೆಲ್ಲ ಕಲಸಿ ನಾವು 5-10 ನಿಮಿಷ ಬಿಟ್ಬಿಟ್ಟು ತಕ್ಷಣನೇ ಇಡ್ಲಿ ಹಾಕೋಬಹುದು। ನೋಡಿ, ಇನ್ಸ್ಟೆಂಟ್ ಆಗಿ ನಾವು ಮನೆಯಲ್ಲೇ ಪೌಡರ್ ಇಡ್ಲಿದು ಈಚೆಕಡೆಯಿಂದ ಇಡ್ಲಿದು ಪ್ಯಾಕೆಟ್ ತಂದು ಮಾಡೋ ಬದಲು ನಾವು ಇದೇ ತರನೇ ಮನೆಯಲ್ಲೇ ಇರುತ್ತೆ। ಈಗ ಆಲ್ರೆಡಿ ಉಪ್ಪಿಟ್ಟು ರವೆ ಮನೆಯಲ್ಲಿ ಎಲ್ಲರೂ ಬಂದು ಇದ್ದೇ ಇರುತ್ತೆ, ನಾವು ತಂದು ನೋಡಿ ಇದೇ ತರ ಮಾಡ್ಕೊಳ್ಳೋ ಬದಲು ಎಷ್ಟು ಚೆನ್ನಾಗಿರುತ್ತೆ। ಆಮೇಲೆ ಒಂದು ಸ್ಪೂನ್ ಕೂಡ ಇದಕ್ಕೆ ನೀರು ಹಾಕೋಬಹುದು। ಈಗ ನೋಡಿ, ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ರವೆ ಎಲ್ಲ ಕೆಳಗಡೆ ಇರುತ್ತೆ। ನೋಡಿ, ಮಿಕ್ಸ್ ಮಾಡಿದ್ಮೇಲೆ ಇವಾಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ, ಆದಷ್ಟು ಉಪ್ಪನ್ನ ಕಡಿಮೆ ಹಾಕೊಳ್ಳಿ। ಮತ್ತೆ ಲಾಸ್ಟಲ್ಲಿ ನೋಡಿ, ನಾನು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ। ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು 5-10 ನಿಮಿಷ ಹಾಗೆ ನೆನೆಯೋಕ್ಕೆ ಬಿಟ್ಬಿಡೋಣ। ಇದು ನೆನೆಯೋಷ್ಟರಲ್ಲಿ ನಾವು ಇದಕ್ಕೆ ಚಟ್ನಿ ರುಬ್ಕೊಳ್ಳೋಣ। ನೋಡಿ,
ಇವಾಗ 10 ನಿಮಿಷ ಆಗಿದೆ ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಂಡ ನಾವು ಈಗ ಇಡ್ಲಿಗೆ ಫಸ್ಟ್ ಇಟ್ಕೊಂಡ ಬಿಡೋಣ ಆಮೇಲೆ ಚಟ್ನಿ ರುಬ್ಕೊಂಡ ತೋರಿಸ್ತೀನಿ ನಾನು ನಿಮಗೆ ನೋಡಿ ನಾನು ಎರಡು ಪ್ಲೇಟ್ ತಗೊಂಡಿದ್ದೀನಿ ಇಡ್ಲಿ ಪಾತ್ರೆ ನಾನು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ನೋಡಿ ಅರ್ಧ ಸ್ಪೂನ್ ಅಲ್ಲಿ ಮೂರಕ್ಕೆ ಹಾಕಿ ನೀಟಾಗಿ ಹಿಂಗೆ ಎಣ್ಣೆ ಹಾಕೊಂಡು ಫಸ್ಟ್ ಬಟ್ಲಿಗೆ ಅವಾಗ ತಕ್ಕೊಳ್ಳೋಕ್ಕೆ ತುಂಬನೇ ಈಸಿ ಆಗಿರುತ್ತೆ ನೋಡಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಇದಕ್ಕೆ ಇಡ್ಲಿದ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ಎಕ್ಸ್ಟ್ರಾ ನೀರು ಹಾಕೊಳ್ಕೋಬೇಡಿ ನಿಮಗೆ ಅನಿಸ್ತಾ ಇದೆ ಇದು ಗಟ್ಟಿ ಅಂತ ಏನು ಇಡ್ಲಿ ಗಟ್ಟಿಗೆ ಬರಲ್ಲ ತುಂಬಾ ಸಾಫ್ಟಾಗಿ ಬರುತ್ತೆ ನೀರು ಹಾಕೊಂಡ್ರೆ ಟೇಸ್ಟ್ ಬರೋದಿಲ್ಲ ಇದು ನೋಡಿ ನಾನು ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಇವಾಗ ಉಬ್ಬಿ ಬರುತ್ತಲ್ವ ಇದಕ್ಕೆ ಯಾವುದೇ ರೀತಿ ನಾನು ಸೋಡಾ ಏನೋ ಹಾಕೊಂಡಿಲ್ಲ ನೋಡಿ ಎರಡು ಪ್ಲೇಟ್ಗೂ ಹಾಕೊಂಡಿದ್ದೀನಿ ಇವಾಗ ಇಡ್ಲಿ ಪಾತ್ರೆ ಒಳಗಡೆ ಇದು ಇಟ್ಬಿಡೋಣ ನೋಡಿ ಇಡ್ಲಿ ಪಾತ್ರೆ ಒಳಗಡೆ ನಾನು ನೀರು ಹಾಕಿ ಒಂದು ಅರ್ಧ ಪೀಸ್ ಅಷ್ಟು ನಿಂಬೆಹಣ್ಣು ಹಾಕಿದ್ದೀನಿ ಯಾಕಂತಂದರೆ ಕರೆ ಕಟ್ಕೊಳ್ಳಲ್ಲ ಅಂತ ಇವಾಗ ನೋಡಿ ಒಂದೊಂದೇ ಸ್ಟ್ಯಾಂಡ್ ಎರಡೇ ಇರೋದು ಇದರಲ್ಲಿ ಇವಾಗ ಎರಡು ಇಟ್ಟಾದ ಮೇಲೆ ಇದು ರವೆ ಉರಿದಿರೋದ್ರಿಂದ ಬೇಗ ಬೆಂದೋಗುತ್ತೆ ಐದು ನಿಮಿಷ ಸಾಕಿದ್ದಕ್ಕೆ ಇವಾಗ ಕ್ಲೋಸ್ ಮಾಡಿ ಕಾಣ ಇವಾಗ ನೋಡಿ ಒಂದು ಚಿಕ್ಕದ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನಾನು ಅದಕ್ಕೆ ಚಟ್ನಿಗೆ ನೋಡಿ ಅರ್ಧ ಓಳಷ್ಟು ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಈ ರವೆ ಇಡ್ಲಿಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೋಡಿ ಮೂರು ಎಸಳು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಲ್ಲ ಹಂಗೆ ಹಾಕ್ಕೊಡ್ತಾ ಇದ್ದೀನಿ ಮತ್ತು ನಮಗೆ ಖಾರ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಮತ್ತು ಎರಡು ಸ್ಪೂನಷ್ಟು ನಾನು ಉರುಗಳೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೋಡಿ ಹುಣಸೆಹಣ್ಣು ನೆನೆಸ್ಕೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ಏನಕ್ಕೆ ಅಂತಂದರೆ ಹಾಗೆ ಹಾಕ್ಕೊಂಡ್ರೆ ಒಂದು ಕಡೆ ಪೇಸ್ಟ್ ಆಗಿರುತ್ತೆ ಒಂದು ಕಡೆ ಪೇಸ್ಟ್ ಆಗಿರಲ್ಲ ಅದಕ್ಕೋಸ್ಕರ ನೀರಲ್ಲಿ ನೆನೆಸಿ ಹಾಕ್ಕೊಂಡ್ರೆ ನೀಟಾಗಿ ರನ್ ಆಗುತ್ತೆ ಮತ್ತು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ನಾನು ಪುಡಿ ಉಪ್ಪನ್ನೇ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ರುಬ್ಕೊಂಬಿಡೋಣ ನೋಡಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ರುಬ್ಕೊಳ್ಳೋಣ ಇದನ್ನು ನೋಡಿ ಚಟ್ನಿ ರುಬ್ಬಿ ನಾನು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿಗೆ ನೋಡಿ ಚಿಕ್ಕದು ಬಾಂಡಿ ಇಟ್ಕೊಂಡು ಅದಕ್ಕೆ ನಾನು ಒಂದೆರಡು ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದ ತಕ್ಷಣ ನಾವು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸಾಸಿವೆ ಸಿಡಿತಾ ಇದೆ ಇವಾಗ ಆಫ್ ಮಾಡಿಬಿಡೋಣ ಆಫ್ ಮಾಡಿಬಿಟ್ಟು ನಾನು ಒಂದು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅದನ್ನು ನೋಡಿ ಚಿಕ್ಕ ಚಿಕ್ಕದಾಗಿ ಈ ಥರ ಕೈಯಲ್ಲೇ ಪೀಸ್ ಮಾಡೋಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಕರಿಬೇವು ಹಾಕ್ಕೊಳ್ತೀನಿ ನೋಡಿ ಒಗ್ಗರಣೆನ ಚಟ್ನಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇಡ್ಲಿ ನೋಡಿ ಐದು ನಿಮಿಷ ಬೆಂದಿರುತ್ತೆ ಈಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಈ ಪ್ಲೇಟ್ಗಳನ್ನ ಒಂದೊಂದೇ ತೆಗೆದು ಹಾಕೊಳ್ಳೋದು ತೋರಿಸ್ತೀನಿ ನಿಮ್ಮ ಇಡ್ಲಿನ ನೋಡಿ ಇವಾಗ ಇಡ್ಲಿ ಪ್ಲೇಟಿಂದ ನೋಡಿ ಇಡ್ಲಿ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಇಡ್ಲಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಇದು ನಾವು ನೋಡಿ ಇದಕ್ಕೆ ಯಾವುದೇ ರೀತಿ ಉದ್ದಿನ ಬೇಳೆ ಆಗಲಿ ಅಕ್ಕಿ ಆಗಲಿ ಏನೂ ಹಾಕ್ಕೊಂಡಿಲ್ಲ ರವೆ ಇಡ್ಲಿ ಮತ್ತು ಮೊಸರು ಹಾಕಿರೋದೇ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ ನೋಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು